ಇನ್ನು ಖದೀಮರು ಹೇಗೆಲ್ಲ ಕಳ್ಳತನವನ್ನ ಮಾಡುತ್ತಾರೆ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ಉದಾಹರಣೆಗಳು ಸಿಕ್ಕಿದೆ. ಆದರೆ ಕೊರಟಗೆರೆಯಲ್ಲಿ ರಾತ್ರೋರಾತ್ರಿ ದೇವಾಲಯದ ಹುಂಡಿಗೆ ಕನ್ನ ಹಾಕಿದ್ದಾರೆ ಖದೀಮರು. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ. ರಾತ್ರೋರಾತ್ರಿ ದೇವಾಲಯದ ಹುಂಡಿಗೆ ಕನ್ನ ಹಾಕಲಾಗಿದೆ. ದೇವಾಲಯದ ಹುಂಡಿಯನ್ನ ಒಡೆದು ನಗದನ್ನ ದೋಚಿದ್ದಾರೆ ಖದೀಮರು. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ನಡೆದಿರುವಂತಹ ಘಟನೆ. ಕೊರಟಗೆರೆಯ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ಮಾಡಲಾಗಿದೆ. ದೇವಾಲಯದಲ್ಲಿದ್ದಂತಹ ಇತರೆ ಯಾವುದೇ ಬೆಳ್ಳಿ ಸಾಮಗ್ರಿಗಳನ್ನ ಬೇರೆ ಸಾಮಾನುಗಳನ್ನ ಯಾವುದು ಕೂಡ ಕದ್ದಿಲ್ಲ. ಆದರೆ ಹುಂಡಿ ಹಣ ಮಾತ್ರ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಬೆಳಗ್ಗೆ ದೇವಾಲಯದ ಡೋರನ್ನು ಓಪನ್ ಮಾಡಿ ನೋಡಿದಾಗ ಅರ್ಚಕರಿಗೆ ಶಾಕ್ ಆದಿತ್ತು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ಅರ್ಚಕ ಕಸ್ತೂರಿ ಅವರು ತಿಳಿಸ್ತಾರೆ. ಕೊರಟಗೆರೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟು ಅರ್ಚಕರು ಇದನ್ನು ಕಂಪ್ಲೇಂಟನ್ನು ಫೈಲ್ ಮಾಡ್ತಾರೆ. ಸೊ ಬೆಳಗ್ಗೆ ಈ ಒಂದು ಘಟನೆಯನ್ನು ನೋಡಿದಾಗ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಹೇಗೆ ಈ ಹುಂಡಿಯನ್ನು ಹೊಡೆದಿದ್ದಾರೆ ಅಂತ. ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ದೇವಸ್ಥಾನದ ದೇವರ ಗರ್ಭಗುಡಿಯ ಎದುರಿಗೆ ಇರುವಂತಹ ಹುಂಡಿಯನ್ನು ಒಡೆದು, ಕಾಣಿಕೆ ಹುಂಡಿಯನ್ನು ಒಡೆದು ಹಣವನ್ನು ದೋಚಿದ್ದಾರೆ. ನೋಡಿ, ಕಂಪ್ಲೀಟಾಗಿ ಪೋಸ್ಟ್ ಬಾಕ್ಸ್ ರೀತಿ ಇರುವಂತಹ ಇದು ಕಾಣಿಕೆ ಹುಂಡಿ. ಕೊರಟಗೆರೆಯ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ, ದೇವಸ್ಥಾನದ ಎದುರಿಗೇನೇ ಇದೆ. ಒಳಭಾಗದಲ್ಲಿ ಹೋಗ್ತಾ ಇದ್ದ ಹಾಗೇ ಆ ಪ್ರದಕ್ಷಿಣಾ ಪಥ ಏನಿದೆ ಅಲ್ಲೇ ಆ ಹುಂಡಿ ಇರುವಂಥದ್ದು. ದೇವಸ್ಥಾನದ ಗರ್ಭಗುಡಿ ಎದುರಿಗೆ ಅದನ್ನೇ ಒಡೆದಿದ್ದಾರೆ. ಯಾರಿಗೂ ಗೊತ್ತಾಗಲಿಲ್ವಾ ಅಥವಾ ರಕ್ಷಣಾ ವ್ಯವಸ್ಥೆ ಏನು ಒಂದು ದೇವಸ್ಥಾನದಲ್ಲಿ ಇರಲಿಲ್ವಾ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಉತ್ತರವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಕೊರಟಗೆರೆ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ, ನೋಡ್ತಾ ಇದ್ರಿ. ಸೊ ಈಗಂತೂ ದೇವಸ್ಥಾನದಲ್ಲಿ ಇಂಥ ಸೆಕ್ಯೂರಿಟಿಗೆ ಸೇಫ್ಟಿಗೆ ಸಿಸಿ ಕ್ಯಾಮ್ರಾ ಅಳವಡಿಸಿರ್ತಾರೆ, ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಏನಿರುತ್ತೆ ಒಂದು ಸೆಕ್ಯೂರಿಟಿಯನ್ನು ಕೂಡ ಹಾಕಿರ್ತಾರೆ. ಬಟ್ ಇದ್ಯಾರು ನೋಡಿಕೊಂಡೇ ಮಾಡಿರುವಂಥ ಕೆಲಸವ ಅಥವಾ ಅಲ್ಲಿರೋರೇ ಆಗಿರುವಂಥದ್ದು ಅಥವಾ ನಿಜವಾಗಲೂ ಇದು ಬೇರೆ ಖದೀಮರದ್ದೇ ಕೈ ಚಳಕು ಅನ್ನೋದು ಗೊತ್ತಾಗಬೇಕು. ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಇದ್ರದ್ದು. ದೇವಾಲಯದ ಹುಂಡಿಯನ್ನು ಒಡೆದು ಬೇರೆ ಯಾವುದೇ ಸಾಮಾನುಗಳನ್ನು ಮುಟ್ಟಿಲ್ಲ. ದೇವರ ವಿಗ್ರಹವಾಗಲಿ, ವಿಗ್ರಹದ ಮೇಲೆ ಇದ್ದಂತಹ ಒಡವೆಗಳಾಗಲಿ ಅಥವಾ ಬೇರೆ ಸಾಮಾನುಗಳಾಗಲಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೇ ಆಗಲಿ ಯಾವುದನ್ನು ಕೂಡ ಮುಟ್ಟಿಲ್ಲ. ಸೊ ಅವರ ಕಣ್ಣು ಬಿದ್ದಿರುವಂಥದ್ದು ದೇವಸ್ಥಾನದ ಕಾಣಿಕೆಯ ಹುಂಡಿಯ ಮೇಲೆ. ಅದನ್ನು ಒಡೆದು ಅದರಲ್ಲಿದ್ದಂತಹ ಹಣವನ್ನು ನಗದನ್ನು ದೋಚಿಕೊಂಡು ಹೋಗಿದ್ದಾರೆ. ತಾತ ಮುತ್ತಂತ ಕಲ್ಲಿನ ಸೇವೆ ಸಲ್ಕೊಂಡು ಬಂದಿದ್ವಿ. ಸುಮಾರು 900 ವರ್ಷದ ಇತಿಹಾಸವುಳ್ಳ ದೇವಸ್ಥಾನ ಇದು. ಉದ್ಭವ ಮೂರ್ತಿ ರಾತ್ರಿ ಸುಮಾರು ಬೆಳಗ್ಗೆ ನಾನು ಬಂದಾಗ ಡೈಲಿ ಪೂಜೆಗೆ 5:25 ನಾವು ಬಾಗಿಲು ತೆಗಿತೀವಿ. ಬಂದು ನೋಡಿದಾಗ ಬಾಗಿಲು ಓಪನ್ ಆಗಿತ್ತು, ಡಬ್ಬಿ ಗಡಿಗೆ ಹೊಡೆದಿತ್ತು, ಬೇರೆ ಇನ್ನೇನು ಸ್ಥಳದಲ್ಲಿ ಮುಟ್ಟಿರಲಿಲ್ಲ. ಅದು ಸೆಟ್ಟೋಪ ಬೆಳ್ಳಿ ಆದಂತಹ ವಸ್ತು ಅಲ್ಲೇ ಇತ್ತು, ಯಾವುದು ಮುಟ್ಟಿರಲಿಲ್ಲ. ಆಮೇಲೆ ನಾನು ಆ ವಿ ಎ ಅವ್ರಿಗೆ ಮೊದಲು ಆದಾಯಿಗೆ ತಹಸೀಲ್ದಾರಿಗೆ ಮುಟ್ಟಿಸ್ಬಿಟ್ಟು ಆಮೇಲೆ ಸ್ಟೇಷನ್ ಹತ್ರ ಹೋಗಿ ಹೇಳ್ಬಿಟ್ಟು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಎಷ್ಟು ದಿವಸ ಆಗಿದೆ ಉಂಡಿ ದುಡ್ಡು ನೀವು ತೆಗೆದು? ಸುಮಾರು ಡಿಸೆಂಬರ್ ಅಂದರೆ ಒಂದೂವರೆ ತಿಂಗಳಾಗಿದೆ. ಒಂದೂವರೆ ತಿಂಗಳಾಗಿದೆ. ನಿಮ್ಮ ಹೆಸರು? ಕಸ್ತೂರಿ ಅಂತ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ
ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.